ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿಗೆ ಮಸಿ ಬಳಿಯುತ್ತಿರುವ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯ ಗುತ್ತಿಗೆದಾರರು ಅವರು ಮಾಡಿದ್ದ ಕಾಮಗಾರಿ ಎಂಬುವಂತಾಗಿದೆ. ಮುದ್ದೇನಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು 8 ಲಕ್ಷ ಮೊತ್ತದ ಕಾಮಗಾರಿ ನಡೆದಿದ್ದು ತುಂಬಾ ಕಳಪೆ ಮಟ್ಟದಲ್ಲಿ ಕಾಮಗಾರಿ ನಡೆಸಿರುವುದು ಬೆಳಕಿಗೆ ಬಂದಿದೆ. ಇದಕ್ಕಿಂತಲೂ ಅಚ್ಚರಿಯ ವಿಷಯ ಏನೆಂದರೆ ಅದೇ ಗ್ರಾಮ ಪಂಚಾಯತಿಯ ಸದಸ್ಯ ಪತಿ ಹಾಗೂ ಮಾಜಿ ಶಾಸಕರ ಪುತ್ರ ಎಂಬುದು ವಿಶೇಷ. ಮುದ್ದೇನಹಳ್ಳಿ ಪಿಡಿಒ ತಿಪ್ಪಯ್ಯ ಅಧ್ಯಕ್ಷ ಮುನಿರಾಯಪ್ಪ ಕಣ್ಣುಮುಚ್ಚಿಕೊಂಡು ಸಹಿ ಮಾಡುವ ಮೂಲಕ 16 ಲಕ್ಷ ಅಕ್ರಮಕ್ಕೆ ಸಾಥ್ ನೀಡಿದರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಗುಸುಗುಸು ಶುರುವಾಗಿದೆ. ಮುದ್ದೇನಹಳ್ಳಿಯಲ್ಲಿ ಜನಿಸಿ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ದಿವಾನರಾಗಿ ದಕ್ಷ ಆಡಳಿತಗಾರರಾಗಿ ಕನ್ನಂಬಡಿಕಟ್ಟೆಯ ನಿರ್ಮಾತೃವಾದ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮನೆ ಮುಂದೆಯ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ನಡೆಸಿರುವ ಕರ್ಮ ಕಾರಣದಿಂದಾಗಿ ಕುಖ್ಯಾತಿಗೆ ಒಳಗಾಗುವ ಮೂಲಕ ಶಾಸಕ ಸುಧಾಕರ್ ಅವರ ಘನತೆಗೂ ಮಸಿ ಬಳಿಯುತ್ತಿದೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿ ಮಾಡಿ ಎನ್ನುವುದು ಈ ಯೋಜನೆಯ ಉದ್ದೇಶವಾದರೆ ಇಲ್ಲಿ ಆಗುತ್ತಿರುವುದೇ ಬೇರೆಯದಾಗಿದೆ. ನರೇಗಾ ಕಾಮಗಾರಿಯಲ್ಲಿ ಯಂತ್ರಗಳ ಬಳಕೆ ನಿಷಿದ್ಧ, ಆದರೆ ಇಲ್ಲಿ ಎಗ್ಗು ಸಿಗ್ಗಿಲ್ಲದೆ ಜೆಸಿಬಿ ಯಂತ್ರಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡಲಾಗಿದೆ. ಹಣ ಮಾಡುವ ಅಡ್ಡದಾರಿಗೆ ಜಾಬ್ ಕಾರ್ಡ್ಗಳನ್ನು ರಕ್ಷಣಾ ತಂತ್ರವಾಗಿ ಬಳಸಿಕೊಂಡಿದ್ದಾರೆ. ಒಪ್ಪಂದ ಮಾಡ್ಕೊಂಡಿರೋ ಅದೇ ಕೊಡೋದು. ಪೋಸ್ಟನ್ನು ಕೊಟ್ಟಿದ್ದೀವಿ ನಾವು ಅವ್ರಿಗೆ, ಅವ್ರ ಕೈಗೆ ಕೊಟ್ಟಿದ್ದೀವಿ ನಾವು. ಒಪ್ಪಂದ ಮಾಡ್ಕೊಂಡವ್ರು ನೋಡು ಯಾರವರು ಮುರಳಿ ಮುರಳಿ ಅವ್ರ ಕೈಲಿ ಕೊಟ್ಟಿದ್ದೀರಾ? ನಾವು ಬರೀ ಕಾಂಗ್ರೆಟ್ ಹಾಕ್ತಾ ಇರ್ತೀವಿ. ಗೊತ್ತಾ ಹೆಂಗಾಗಿದೆ ಗೊತ್ತಾ? ಜಾಬ್ ಕಾರ್ಡ್ ಇರೋರು ಮಾತ್ರ ಮಾಡ್ಬೇಕು. ಜಾಬ್ ಕಾರ್ಡ್ ಇಲ್ದಿದ್ರಲ್ಲ, ಹಾಂ, ಇವಾಗ ನಿಮ್ದೆಲ್ಲ ಜಾಬ್ ಕಾರ್ಡ್ ಇಲ್ಲ. ಜಾಬ್ ಕಾರ್ಡ್ ಇದೆ. ಹಾಂ, ಇದೇ ಪಂಚಾಯತಿ ವ್ಯಾಪ್ತಿಯ ಬಚ್ಚಹಳ್ಳಿ ಗ್ರಾಮದಲ್ಲಿ ಮಾಡಿರುವ ಕಳಪೆ ಕಾಮಗಾರಿಗೆ ಇಲ್ಲಿನ ರಸ್ತೆಯೇ ಸಾಕ್ಷಿಯಾಗಿದೆ. ಇಲ್ಲಿನ ಸಿಸಿ ರಸ್ತೆಗೆ ಮಣ್ಣನ್ನಾಗಿದ್ದು ಮಟ್ಟ ಮಾಡಲಾಗಿದೆ. ನಂತರ ನೆಪ ಮಾತ್ರಕ್ಕೆ ಅಲ್ಲಲ್ಲಿ ಜಲ್ಲಿ ಹಾಕಲಾಗಿದೆ. ಆದರೆ ಇದಕ್ಕೆ ಎಷ್ಟು ಜಲ್ಲಿ ಬಳಸಬೇಕೆನ್ನುವುದು ಗುತ್ತಿಗೆದಾರನಿಗೆ ವಿವೇಚನೆಗೆ ಬಿಟ್ಟಂತೆ ಮಾಡಲಾಗಿದೆ. ಅದು ಕೆಲವು ಅಡಚಣೆಗಳಿತ್ತು, ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದು ಇದು ಕಾಂಪೌಂಡ್ ಯಾರೋ ಕಟ್ಟಕ್ಕೆ ಅಡ್ಡ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೆಂಬರು ಅವ್ರಿಗೆ ಮಾತಾಡ್ಕೊಂಡು ಹೇಳಿದರು. ಅದಕ್ಕೆ ಇವಾಗ ಆಗ್ತಾ ಇದೆ, ಅಡಚಣೆ ಇಲ್ಲ, ಆಗ್ತಾ ಇದೆ. ಜೆ ಸಿ ಬಿ ಮಾಡಿಲ್ಲ ಖಂಡಿತ, ಕೆಲಸ ಆಗಿದ್ದಿಲ್ಲ, ಕೆಲಸ ಆಗಿದೆ. ಟೋಟಲ್ ಅಂದರೆ 60% ಮಾನವ ದಿನಗಳು, 40% ಮೆಟೀರಿಯಲ್. ರೋಡ್ ಹಾಕಬೇಕು, ಅದು ಅಡಚಣೆ ಇತ್ತಲ್ಲ, ಅದಕ್ಕೋಸ್ಕರ ಅಮೌಂಟ್ ಡ್ರಾ ಆಗಿದೆಯಲ್ಲ, ಆಗ್ತಾ ಇದಾರಲ್ಲ ಈಗ. ಅಲ್ಲ ಸರ್, ಕೆಲಸ ಕೆಲಸ ಅಡಚಣೆಗೋಸ್ಕರ ಅಲ್ಲಿ ನಿಂತಿತ್ತು, ಇನ್ನೂ ಮೆಟೀರಿಯಲ್ ಆಗಿಲ್ಲ. 40% ನೀನು ಅಂದ್ಕೊಂಡಾಗ 40% ಮೆಟೀರಿಯಲ್ ಇರುತ್ತಲ್ಲ, ಅದು ಆಗೋದ್ರೆ ಮಾತ್ರನೇ ಫುಲ್ ಆಗೋಗ್ಬಿಟ್ಟಿದೆ ಅಂತ ಲೆಕ್ಕ. ಲೇಬರ್ ಏನಿರುತ್ತೆ, 7 ಡೇಸ್ ತೆಗಿತೀವಿ, 8ನೇ ದಿನ ನಾವು ಪೇಮೆಂಟ್ ಮಾಡ್ತೀವಿ, 10-15 ದಿನ. ಇವತ್ತು ಅಕ್ರಮ ಅಲ್ಲ ಅದು, ಅಲ್ಲ ಲೇಬರ್ ಅಮೌಂಟ್ ಕೊಟ್ಟಿದ್ದೀವಿ, ಅಡಚಣೆ ಉಂಟಾಗಿದೆ ಅಷ್ಟೇ ಅಲ್ಲಿ. ಅದಕ್ಕೋಸ್ಕರ ನಿಂತಿದೆ, ಮಾಡಿದ ಮೇಲೆ ಅಡಚಣೆ ಆಗಿದೆ. ಕೆಲಸ ಆಗ್ತಾ ಇದೆಯಲ್ಲ, ಕೆಲಸಕ್ಕೆ ಮೊದಲೇ ಕೆಲಸಕ್ಕೆ ಮೊದಲೇ ಎನ್ ಎಂ ಆರ್ ತೆಗಿತಾರೆ. ಕೆಲಸ ಸ್ಟಾರ್ಟ್ ಆಯ್ತು, ಅವಾಗ ಎನ್ ಎಂ ಆರ್ ತೆಗಿತಾರೆ. ಫೈನಲ್ ಬಿಲ್ ಮಾಡಿಲ್ವಲ್ಲ, ಬೋರ್ಡ್ ಇತ್ತು, ಅದು ಆಗ್ಲಿಲ್ಲ. ಅದು ಶಾಸಕರು ಶಾಸಕ ನಿಧಿಯಿಂದ ಕೊಟ್ಟಿದ್ದಾರೆ, ಬೋರ್ಡ್ ಬರೆದಿದ್ರು, ಅದು ನರೇಗಾದಲ್ಲಿ ಇಲ್ಲ, ಕೇವಲ ಬೋರ್ಡ್ ಇರ್ಬೋದು. ಆಕ್ಚುಲಿ ನರೇಗಾದಲ್ಲಿ ಪ್ಲಾನ್ ಇತ್ತು, ಅದು ನರೇಗಾದಲ್ಲಿ ಪ್ಲಾನ್ ಇತ್ತು, ಮಾಡೋ ಪ್ಲಾನ್ ಇತ್ತು, ಆದರೆ ಶಾಸಕ ನಿಧಿ ಬಂದ ಮೇಲೆ ಅದು ನರೇಗಾದಲ್ಲಿ ಮಾಡಿಲ್ಲ. ಬೋರ್ಡ್ ಇದೆ, ಯಾಕೆ ಬಂತು ಬೋರ್ಡ್? ನರೇಗಾದಲ್ಲಿ ಬೋರ್ಡ್ ಮಾಡಕ್ಕೆ ಇದ್ದಿದ್ದು, ಬಟ್ ನರೇಗಾದಲ್ಲಿ ಆಗಿಲ್ಲ. ಅಲ್ಲ, ಬೇರೆ ಬೋರ್ಡ್ ಇದೆ, ಅದು ಆ ರೋಡ್ದಲ್ಲ, ಅದು ಬೇರೆ ಬೋರ್ಡ್ ಇತ್ತು, ಇದು ಕೂಡ ಮಾಡಕ್ಕೆ ಪ್ಲಾನ್ ಇತ್ತು, ಬಟ್ ಮಾಡಲಿಲ್ಲ. ಶಾಸಕ ನಿಧಿಯಿಂದ ನಮ್ಮ ಸದಸ್ಯರು ಹಾಕ್ಸ್ಕೊಂಬಂದ್ರು, ಮಾಡಿದ್ರು.
ಶಾಸಕ ನಿಧಿ ಬಂತು ಅದನ್ನ ಅದನ್ನು ಮಾಡಲಿ ಬೋರ್ಡ್ ಬೇರೆ ಬೇರೆ ರೋಡ್ಗೆ ಅದು ಹಾಕ ಕೇಳಿದ್ವಿ ಆರೋಪ ಮಾಡಿ ಮಾಹಿತಿ ಮಾಡಿ ಅಲ್ಲ ಬಟ್ ಅಂಥದ್ದು ಯಾವುದು ನಾವು ಅಕ್ರಮ ಕೆಲಸಗಳು ಮಾಡಿಲ್ಲ ಮಾಡೋಕ್ಕೂ ನಾವು ಬಿಡಲ್ಲ ಡಿಲೇ ಆಗ್ಬೋದು ಅಷ್ಟೇ ಸ್ವಲ್ಪ ಏನಾದರೂ ಅಲ್ಲಿ ಲೋಕಲ್ ಇಶ್ಯೂಸ್ ಆಗ್ಬೋದು ಅಷ್ಟೇ ಕಂಪ್ಲೀಟ್ ಮಾಡಿಲ್ವಲ್ಲ ಬಿಲ್ಲು ಮಾಡೋಕ್ಕೆ ಹಾಕಿದ್ದು ಶಾಸಕ ನಿಧಿ ಬಂತು ನಾವು ಮಾಡಲಿ ಸರಿ ಪೇಮೆಂಟ್ ಒಂದೇ ಆಗೋದು ಎರಡು ಹೆಂಗ ನರೇಗಲ್ಲಿ ಮಾಡ್ಬೋದು ಪ್ರಯೋಜನ ಇದ್ರೆ ಮಾಡ್ಬೋದು ಅದು ಡಿಲೇ ಮೆಟೀರಿಯಲ್ ಬರ್ತಾ ಇಲ್ಲ ನನ್ನ ದೃಷ್ಟಿಯಲ್ಲಿ ನನ್ನ ಪೀರಿಯಡ್ ಅಲ್ಲಿ ಕಲ್ಪೆ ಕಾಮಗಾರಿಯನ್ನು ಆಗಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿರುವ ಗೋವಿಂದ ತೀರ್ಥ ಕಾಲೇಜಿನ ಮುಂಭಾಗ ಮಾಡಿರುವಂತಹ 5 ಲಕ್ಷ ಯೋಜನಾ ವೆಚ್ಚದ ಚರಂಡಿ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿದೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪರವರ ಮಗ ಹಾಗೂ ಮುದ್ದೇನಹಳ್ಳಿ ಪಂಚಾಯತಿಯ ಸದಸ್ಯ ಶೈಲಜಾಪತಿ ಮಂಜುನಾಥ್ ಇದರ ಗುತ್ತಿಗೆದಾರನಾಗಿದ್ದು ಇಲ್ಲಿನ ಕೆಲಸಕ್ಕೆ ಗುಣಮಟ್ಟದ ಕಲ್ಲುಗಳನ್ನು ಬಳಸದೆ ಹಸಿಯಾದ ಗ್ರಾನೈಟ್ ವೇಸ್ಟ್ ಕಲ್ಲುಗಳು ಮತ್ತು ಚಕ್ಕೆ ಕಲ್ಲುಗಳಿಂದ ಕಟ್ಟಲಾಗಿದೆ ಈ ಗ್ರಾಮದ ವಾಸಿಗಳಾಗಿದ್ದರೆ ಆ ಗ್ರಾಮ ಪಂಚಾಯತಿಯ ವಾಸಿಗಳಾಗಿದ್ದರೆ ಅವರಿಗೆ ಕೊಡಬಹುದು ಈವನ್ 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಎಲ್ಲಿ ಕೆಲಸ ಬೇಕು ಕೊಟ್ಟರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಹೊಣೆಗಾರಿಕೆ ಇರ್ತದೆ ಎಲ್ಲಿ ಕೆಲಸ ಇತ್ತು ಅಲ್ಲಿ ಕೊಡ್ತಾನೆ ಅದ್ರ ಮೇಲೆ ಹೋಯ್ತು ಅಂದರೆ 10% ಎಕ್ಸ್ಟ್ರಾ ಕೊಡ್ತಾರೆ ಮಿಸ್ಯೂಸ್ ಮಾಡ್ಕೊಂಡ್ರೆ ಸೊ 2020 ಡಿಸೆಂಬರಲ್ಲಿ 23ನೇ ತಾರೀಕು ಒಂದು ಆದೇಶ ಹೊರಡಿಸಿದೆ ಸೊ ಆಯುಕ್ತಾಲಯ ನಮ್ಮ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಯಾವ ಯಾವ ತಪ್ಪಿಗೆ ಯಾರ್ಯಾರಿಗೆ ಶಿಕ್ಷೆ ಅದರಲ್ಲಿ ಎಷ್ಟು ಶೇಕಡಾವಾರು ಅಂತೇಳಿ ಭಾಗನ ಮಾಡಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗ್ಬೋದು ಅಥವಾ ಅಧ್ಯಕ್ಷರಾಗ್ಬೋದು ಇಂಜಿನಿಯರ್ ಆಗ್ಬೋದು ಚೆಕ್ ಮೆಜರ್ಮೆಂಟ್ ಆಗ್ಬೋದು ಅನುಷ್ಠಾನ ಅಧಿಕಾರಿಗಳಾಗ್ಬೋದು ಈ ಥರ ಏನು ತಪ್ಪು ಆಗುತ್ತೋ ಸೊ ಆ ತಪ್ಪನ್ನ ಪರ್ಸೆಂಟೇಜ್ ಮಾಡಿದ್ದಾರೆ ಈಗ ಒಬ್ಬರಿಂದನೇ ತಪ್ಪಾಗಲಿಕ್ಕಿಲ್ಲ ಈಗ ಪಿ ಡಿ ಒಬ್ಬರೇ ಎಲ್ಲವನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ ಇಂಜಿನಿಯರ್ ಒಬ್ಬರೇ ಮಾಡೋಕ್ಕಾಗಲ್ಲ ಅಧ್ಯಕ್ಷರು ಒಬ್ಬರೇ ಮಾಡಲಿಕ್ಕಾಗಲ್ಲ ಚೆಕ್ ಮೆ ಸೊ 4 ಜನ ಇದ್ದಿರ್ತಾರೆ ಸೊ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲಾಂದರೆ ಸೊ ಅದು ಇಂಜಿನಿಯರ್ ಜವಾಬ್ದಾರಿ ಆಡಳಿತದಂತಾಗಿರೋದು ತೀರ್ಮಾನ ಕೆಲಸನೇ ಆಗಿಲ್ಲ ಅಂತಂದರೆ ಈಗ ಎಂ ಬಿ ಬರೀಬೇಕು ಪಿ ಡಿ ಒ ನೇರವಾಗಿ ಪೇಮೆಂಟ್ ಮಾಡಲಿಕ್ಕಾಗಲ್ಲ ಎಂ ಬಿ ಬರೆದಿರಲೇಬೇಕು ಸೊ ಅಲ್ಲಿ ಕೆಲಸನೇ ಆಗಿಲ್ಲ ಎಂ ಬಿ ಬರೆದ್ರೆ ಅಲ್ಲಿ ಇಂಜಿನಿಯರ್ದು ತಪ್ಪಿರುತ್ತೆ ಪೇಮೆಂಟ್ ಮಾಡಿದ್ದು ಪಿ ಡಿ ಒದು ತಪ್ಪಿರುತ್ತದೆ ಅಧ್ಯಕ್ಷರು ಸೈನ್ ಮಾಡ್ತಾರೆ ಒಬ್ಬರೇ ಪಿ ಡಿ ಒ ಒಬ್ಬರೇ ಬಯೋಮೆಟ್ರಿಕ್ ಮಾಡಲ್ಲ ಸೊ ಪಿ ಡಿ ಒ ಪ್ಲಸ್ ಅಧ್ಯಕ್ಷ ಇಬ್ಬರು ಇರ್ತಾರೆ ಹಾಗಾಗಿ ಇಷ್ಟು ಜನರು ಹೊಣೆಗಾರಿಕೆ ಇರ್ತದೆ ಸೊ ಕೆಲವೊಂದು ಈಗ ನಾವು ಕಿಂತವ್ರು ಕೆಲಸ ಕೊಡಬಾರ್ದು ಅಂತ ಹೇಳ್ತೀವಿ ಅಂಥವ್ರು ಕೆಲಸ ಕೊಟ್ಟರೆ ಅವ್ರ ಡಾಟಾ ಎಂಟ್ರಿ ಅಪ್ಡೇಟ್ ತಪ್ಪಿರ್ತದೆ ಸೊ ಅವ್ರಿಗೂ ದಂಡ ಕಳ್ಳತನ ಆ ಥರದ್ದು ಪ್ರಕರಣ ಇತ್ತು ಅಂದರೆ ಪ್ರಕರಣವಾರ ಅಲ್ಲಿ ಅಕಸ್ಮಾತ್ ಅವರಿಗೆ ಅದು ಎಷ್ಟು ಮಟ್ಟಿಗೆ ನೈಜತೆ ಅಂತೇಳಿ ನೈಜತೆಯನ್ನು ಪರಾಮರ್ಶಿಸಿ ತದನಂತರ ಅನುಷ್ಠಾನ ಯಾರು ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇನ್ನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ಗುತ್ತಿಗೆದಾರ ನಿಮ್ಮ ಕೈಲಿ ಏನಾಗುತ್ತೋ ಮಾಡಿಕೊಳ್ಳಿ ನನಗೆ ಮಂತ್ರಿಗಳು ಗೊತ್ತು ಇಒ ಗೊತ್ತು ಸಿಇಒ ಗೊತ್ತು ಹೀಗೆಂದು ಮಾಧ್ಯಮದವರಿಗೆ ಉಡಾಫಿಯಾಗಿ ಮಾತನಾಡುತ್ತಾರೆ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವವರ ವಿರುದ್ಧ ಸಚಿವರು ಜಿಲ್ಲಾಧಿಕಾರಿಗಳು ಈ ಕಡೆ ಗಮನಹರಿಸಿ ಅಕ್ರಮದಲ್ಲಿ ಭಾಗಿಯಾಗಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸುವವರೋ ಇಲ್ಲವೋ ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ